ನಮಸ್ತೆ ಎಲ್ಲರಿಗೂ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಬಂದು ಎಲೆಕ್ಷನ್ ಇತ್ತಲ್ವ, ಅವತ್ತು ಊರಿಗೆ ಹೋಗ್ತಾ ಇರೋದು ಇದು. ವೋಟ್ ಹಾಕೋದಕ್ಕೆ ಊರಿಗೆ ಹೋಗ್ತಾ ಇದ್ವಿ, ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ಊರಿಗೆ ಹೋದ್ಮೇಲೆ ಯಾವುದೇ ಬ್ಲಾಗನ್ನು ಮಾಡಿಲ್ಲ. ನಾವು ಬಸ್ ಸ್ಟ್ಯಾಂಡ್ಗೆ ಸ್ವಲ್ಪ ಒಂದು 5 ನಿಮಿಷ ದಾರಿ ಇದೆ, ಅಲ್ಲಿ ನಡ್ಕೊಂಡು ಹೋಗಬೇಕು. ಹಾಗಾಗಿ ನಾನು ನನ್ನ ಮಗ ಇಬ್ಬರು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಊರಿಗೆ ಹೋದ್ಮೇಲೆ ಯಾವುದೇ ವಿಡಿಯೋ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ನಲ್ವಾ. ನೋಡಿ, ನಾನು ವೋಟ್ ಹಾಕಿ ಆಯಿತು, ನನ್ನ ಮತವನ್ನು ನಾನು ಚಲಾಯಿಸಿದ್ದೇನೆ ಫ್ರೆಂಡ್ಸ್. ಇದು ಅತ್ತೆ ಮನೆಗೆ ಹೋಗಿದ್ದು, ಗಂಡನ ಮನೆಗೆ. ಇವತ್ತು ನಮ್ಮ ಕಡೆ ಅಂದರೆ ನಮ್ಮ ಹಳ್ಳಿ ಕಡೆ ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಹಾಕ್ತಾರೆ, ವರ್ಷಗಟ್ಟಲೆ ಇಟ್ಕೊಂಡು ತಿನ್ನುವಂಥ ಉಪ್ಪಿನಕಾಯಿ ಯಾವ ರೀತಿ ಹಾಕ್ತಾರೆ ನಮ್ಮ ಅತ್ತೆ ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಇಲ್ಲಿ ನೋಡ್ಬೋದು, ಒಂದು 7-8 ಮಾವಿನಕಾಯಿ ಸಿಕ್ಕಿದೆ, ತುಂಬ ಚೆನ್ನಾಗಿದ್ದಾವೆ. ಅತ್ತೆ ಕಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಅತ್ತೆ ಕೈ ರುಚಿ ಅಂದ್ರೇ ತುಂಬ ರುಚಿಯಾಗಿರುತ್ತೆ ನಮ್ಮ ಮನೆಯಲ್ಲಿ. ಏನೇ ಮಾಡಿಸ್ಕೊಂಡ್ರು ನಾವು ಅತ್ತೆ ಬಂದಾಗೆಲ್ಲ ಮಾಡಿಸ್ಕೊಳ್ತಾ ಇರ್ತೀನಿ. ಬೇರೆ ಬೇರೆ ರೆಸಿಪಿಗಳನ್ನೆಲ್ಲ ನಿಮಗೆ ಹೇಳ್ತಾನೆ ಇರ್ತೀನಿ ಅವಾಗಿವಾಗ. ಮಾವಿನಕಾಯಿನ ಕಟ್ ಮಾಡಿದ್ದಾರೆ. ತುಂಬ ಇತ್ತು ಅಂದರೆ ವಾಟೆ ಸಮೇತ ಕಟ್ ಮಾಡಿ ಹಾಕ್ತಾರೆ. ಇದು ವಾಟೆ ಹಾಕಿಲ್ಲ, ಹಾಗೆ ಕಟ್ ಮಾಡಿದರೆ. ಫಸ್ಟ್ ಇವಾಗ ಎಣ್ಣೆಯನ್ನು ಹಾಕ್ಕೊಂಡಿದ್ದಾರೆ, ಎಣ್ಣೆ ಹಾಕಿ ಕಲಸಿದ್ದಾರೆ ಹೋಳುಗಳಿಗೆ. ಒಂದು ಅಗಲವಾದ ಬೇಸನನ್ನು ತಗೊಂಡಿದ್ದಾರೆ, ಎಣ್ಣೆ ಹಾಕಿ ಕಲಸಿದ್ದಾರೆ. ಹಾಗೆ ಕಲ್ಲುಪ್ಪನ್ನು ಕೂಡ ಹಾಕಿದ್ದಾರೆ, ಕಾಣ್ತಾ ಇರ್ಬೋದು, ಅದನ್ನು ವಿಡಿಯೋ ಮಾಡಲಿಲ್ಲ ನಾನು. ಕಲ್ಲುಪ್ಪು ಮತ್ತು ಎಣ್ಣೆ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡ್ಬೋದು. ನಮ್ಮ ಕಡೆ ದೊಡ್ಡ ಒಂದು 20-30 ಮಾವಿನಕಾಯಿಯನ್ನು ಹಾಕಿ ವರ್ಷಗಟ್ಟಲೆ ಮಾಡಿ ಇಟ್ಕೊಳ್ತಾರೆ. ಇವಾಗ ನಮಗೆ ಇಷ್ಟೇ ಸಿಕ್ಕಿತ್ತು, ಹಾಗಾಗಿ ಇದನ್ನೇ ಮಾಡಿ ಕೊಡ್ತಾ ಇದ್ದಾರೆ ಅತ್ತೆ. ಒಂದು 7-8 ಮಾವಿನಕಾಯಿಗೆ ನೋಡಿ, ಇಲ್ಲಿ 1.5 ಕೆಜಿ ಅಷ್ಟಾದರೂ ಸಾಸಿವೆ ಪುಡಿಯನ್ನು ಮಾಡಿ ಹಾಕ್ತಾ ಇದ್ದಾರೆ. ತುಂಬಾ ಸಾಸಿವೆ ಪುಡಿ ಹಾಕೋದ್ರಿಂದ ಉಪ್ಪಿನಕಾಯಿ ಕಟುವಾಗಿ ಸ್ಟ್ರಾಂಗ್ ಆಗಿರುತ್ತೆ, ಹಾಳಾಗೋದಿಲ್ಲ. ಈ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಹಾಗೆ ಖಾರದ ಪುಡಿ ನೋಡ್ಬೋದು, ಖಾರದ ಪುಡಿನೂ ಹಾಕ್ತಾ ಇದ್ದಾರೆ. ಈ ಉಪ್ಪಿನಕಾಯಿಗಳಿಗೆ ಜಾಸ್ತಿ ಯಾವುದೇ ಸಾಮಗ್ರಿಗಳಿರೋದಿಲ್ಲ. ಸಾಸಿವೆ ಪುಡಿ, ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ, ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೇ ಉಪ್ಪಿನಕಾಯಿ ರೆಡಿಯಾಗುತ್ತೆ ಫ್ರೆಂಡ್ಸ್. ಇದಿಷ್ಟು ಕಲಸಿ ಆದಮೇಲೆ ನಮಗೆ ನೀರು ಎಷ್ಟು ಬೇಕು ನೋಡಿಬಿಟ್ಟು ನೀರನ್ನು ಹಾಕೋಬೇಕು, ನೀರನ್ನು ಹಾಕಬೇಕಾಗುತ್ತೆ. ರಸ ಇದ್ದರೆ ತುಂಬಾ ರುಚಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀರನ್ನು ಹಾಕಿದ್ದೀವಿ, ಇದು ಇನ್ನೂ ಗಟ್ಟಿಯಾಗಿದೆ. ಇನ್ನು ಸ್ವಲ್ಪ ನೀರು ಬೇಕಾದರೂ ನಾವು ಹಾಕ್ಕೋಬೋದು. ಈ ರೀತಿ ಉಪ್ಪಿನಕಾಯಿ ಬರಣಿ ಇದ್ದರೆ ಉಪ್ಪಿನಕಾಯಿ ಬರಣಿಗೆ ಹಾಕ್ಬೋದು, ಇಲ್ಲ ಪ್ಲಾಸ್ಟಿಕ್ ಡಬ್ಬಿಗಳು ಬರ್ತಾವಲ್ಲ ಎಣ್ಣೆದು, ಈ ಥರ ಅವುಗಳಿಗೆ ಹಾಕಿ ಇಡ್ತಾರೆ ನಮ್ಮ ಸೈಡು. ಇಲ್ಲ ಬಿಂದಿಗೆ ಕೊಡ ಬರುತ್ತಲ್ವ, ಅದರಲ್ಲೂ ಕೂಡ ತುಂಬ ಇದ್ದರೆ ಅದರಲ್ಲೂ ಉಪ್ಪಿನಕಾಯಿ ಹಾಕಿ ಇಡ್ತಾರೆ. ಈ ರೀತಿ ಕಲಸಿ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀವಿ ನಾವು. 5 ಕೆಜಿ ಎಣ್ಣೆದು ಡಬ್ಬಿ ಬರುತ್ತಲ್ಲ ಅದರಲ್ಲಿ, ಇದಕ್ಕೆ ನಾವು 1-2-3 ದಿನ ಬಿಟ್ಟು ಒಗ್ಗರಣೆನ ಹಾಕಬೇಕು. ಒಗ್ಗರಣೆ ಹಾಕುವಾಗ ನಾನು ತೋರಿಸ್ತೀನಿ ಯಾವ ರೀತಿ ಒಗ್ಗರಣೆ ಹಾಕೋದು ಅಂತ. ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಉಪ್ಪಿನಕಾಯಿ ಅಂದ ತಕ್ಷಣವೇ ಬಾಯಲ್ಲಿ ನೀರು ಬರುತ್ತಲ್ವ. ಇದನ್ನು ರಸ ಮಾಡಿ ಇಟ್ಕೊಂಡ್ರೆ ನಾವು ಏನು ಸಾಂಬಾರಿಲ್ಲ ಅಂದಾಗೂ ರಸವನ್ನು ಊಟ ಮಾಡಬಹುದು. ಹಾಗೆ ಪಲಾವು, ಏನೇ ರೈಸ್ ಮಾಡಿದರೂ, ರೈಸ್ ಬಾತ್ ಮಾಡಿದರೂ, ಉಪ್ಪಿಟ್ಟು ಮಾಡಿದರೂ ಉಪ್ಪಿನಕಾಯಿ ರಸ, ಉಪ್ಪಿನಕಾಯಿ ಒಂದು ಹೋಲಿದ್ರೆ ವಾವ್ ಎಷ್ಟು ಸೂಪರಾಗಿರುತ್ತಲ್ವ. ನೋಡಿದ್ರಲ್ವಾ ಫ್ರೆಂಡ್ಸ್, ನಮ್ಮ ಸೈಡು ನಮ್ಮ ಅತ್ತೆ ಹಾಕಿರುವಂಥ ಮಾವಿನಕಾಯಿ ಉಪ್ಪಿನಕಾಯಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬಿಡಿ, ಹಾಗೂ ಹೊಸಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬಿಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.